हलो ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಿನ್ನೆ ಲಾಗನ್ ನೋಡಿದ್ರಿ ನೀವು ಪೂಜಾ ಅವ್ರ ತವ್ರ ಮನೆಯಿಂದ ಅವ್ರ ತಾಯಿಯವರು ಅವ್ರ ಅಣ್ಣ ಅತ್ತಿಗೆ ಮತ್ತು ಅವ್ರ ಮಗಳು ಕೂಡ ಬಂದಿದ್ದರು ಆಕೆ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇನ ತವ್ರ ಮನೆಯವರು ಅಂದ್ರೆ ಅಚ್ಚುಮೆಚ್ಚು ನಮಗಿಲ್ಲೇ ಆಜುಬಾಜು ಇದ್ದನ ಯಾವಾಗಾರ ಒಮ್ಮೆ ಭೇಟಿಯಾದರೆ ಎಷ್ಟೊಂದು ಖುಷಿ ಆಗ್ತೈತಿ ಮತ್ತು ಅವರು ಅಷ್ಟು ದೂರದಿಂದ ಬಂದಿರ್ತಾರಂದ್ರೆ ಖುಷಿ ಆಗ್ದೇನು ಮಾಡಿತ್ತಲ್ವಾ ಹಾಗೆ ಆಗಿತ್ತು ಪೂಜೆಗಂತೂ ಮತ್ತು ಅವರು ಬುತ್ತಿ ತೊಗೊಂಡು ಬಂದಿದ್ರು ಅಂತ ಹೇಳಿದೆ ಈಗ ಯಾಕೆ ಬುತ್ತಿಪ್ಪ ಅಂತಂದರೆ ಕಾಕರ್ ತೀರ್ಕೊಂಡ ಮೇಲೆ ಅವರು ಇಸ್ಬಾಯ್ ತೋರ್ಸಕ್ಕಂತ ಹೇಳಿ ಬಂದಾರೆ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ ತೀರ್ಕೊಂಡಾದಮೇಲೆ ಇಸ್ಬಾಯ್ ತೋರಿಸೋದಂತ ಈ ಥರ ಅಡುಗೆ ಮಾಡ್ಕೊಂಡೆಲ್ಲ ಹೋಗ್ತಾರೆ ನನ್ನ ಬ್ಲಾಗ್ ಒಳಗೆ ಸಾಕಷ್ಟು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇವರು ಆ್ಯಕ್ಚುಲಿ ಹುಬ್ಳಿಗೆನ ಹೋಗಬೇಕಾಗಿತ್ತು ಚಿಕ್ಕಮ್ಮ ಅವ್ರ ಮನೆಗೇನ ಹೋಗಬೇಕಾಗಿತ್ತು ಆದರೆ ಇವರೇನು ಅಂದ್ಕೊಂಡ್ರು ಹೆಂಗೂ ಇಲ್ಲಿ ಮಗಳೂ ಇರ್ತಾಳೆ ಮತ್ತು ಇವರು ಎಲ್ಲರೂ ಇರ್ತಾರೆ ಅವ್ರನ್ನ ಇಲ್ಲೇ ಕರೆಸಿದ್ರಾಯಿತು ಅಂದರೆ ಚಿಕ್ಕಮ್ಮವ್ರಿಗೆ ಇಲ್ಲೇ ಬರೋಕೆ ಹೇಳಿದ್ರಾಯ್ತು ಅಂತೇಳಿ ಇಲ್ಲೇ ನಾ ಬಂದುಬಿಟ್ರು ಅವರು ಆದರೆ ಚಿಕ್ಕಮ್ಮ ಅವ್ರ ಮನೆಗೆ ಇವತ್ತು ಬೇರೆದವರು ಮಾತಾಡ್ಸಕ್ಕೆ ಬರೋರು ಇದ್ರಂತ ಹೀಗಾಗಿ ಅವ್ರು ಬರ್ತೀನಿ ಅಂದಾಗ ನಾನು ಚಾವಿ ಹಾಕ್ಕೊಂಡು ಬರೋ ಸರಿಯಾಗಂಗಿಲ್ಲ ರೀ ಅದು ಕೂಡ ನಮ್ಮ ಮನೇನ ಇಲ್ಲಿ ಬಂದರೂ ಅಷ್ಟೇ ಅಲ್ಲಿ ಬಂದರೂ ಅಷ್ಟೇ ಎಲ್ಲ ಒಂದ ತಗೋರಿ ನಡೀತೈತಿ ಮುಗಿಸ್ಬಿಡ್ರಿ ಅಂತ ಹೇಳಿದರು ಅವರು ಚಿಕ್ಕಮ್ಮ ಹೀಗಾಗಿ ನಾವು ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡಿದ್ವಿ ಆದರೆ ಇವರಿಗೆ ಸಮಾಧಾನ ಆಗಲಿಲ್ಲ ಇಲ್ಲ ನಾನು ಅವ್ರ ಮನೆಗೆ ಹೋಗಬೇಕಾಗಿತ್ತು ಪಾಪ ಏನು ತಿಳ್ಕೊಂಡ್ರು ಏನು ಅಟ್ಲೀಸ್ಟ್ ಮಾತಾಡ್ಸ್ಕೊಂಡಾರ ಬರೋಣ ಹಂಗೆ ಹೋಗಿ ಅಂತೇಳಿ ಚಡ್ಪಡ್ಸಕತ್ತಾರೆ ಮತ್ತು ಹುಬ್ಳಿಗೆ ಹೊಂಟ್ವಿ ನೋಡ್ರಿ ನಾವು ಹುಬ್ಳಿಗೆ ಹೊಂಟ್ವಿ ಅನ್ನೋಕಿನ ಹುಬ್ಳಿಗೆ ಬಂದೇವಿ ಇಲ್ಲೇ ಹಣ್ಣು ತೊಗೊಂಡ್ರು ಅವ್ರೆ ಅಂದರೆ ಬುತ್ತಿ ಏನು ತೊಗೊಳಿಲ್ಲ ಇಲ್ಲೇ ಹಣ್ಣದು ತೊಗೊಂಡ್ರು ಈಗ ಹುಬ್ಳಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಆವಾಗ ಹೋಗಂದೆ ಅವರು ಇಲ್ಲ ನೀವ ನಡೀರಿ ಹೋಗಿ ಬರೋಣ ಅಂತ ನಾಕತ್ರೆ ಹೀಗಾಗಿ ಗಾಡಿನೂ ಸಾಲಂಗಿಲ್ಲ ಅಂತಂದ್ಬಿಟ್ಟು ನಾನು ಬಂದೆ ಆಮೇಲೆ ಅವ್ವ ಪೂಜಾ ಎಲ್ಲರೂ ಬಂದರೆ ಗಾಡಿ ಸಾಲಂಗಿಲ್ಲ ಅದಕ್ಕೋಸ್ಕರ ಇಲ್ಲಿ ನಡ್ರಿ ನಾವು ಅಷ್ಟೇ ಹೋಗಿ ಬರೋಣ ಅಂತಂದ್ರೆ ಪೂಜಾ ಅವ್ರ ತಾಯಿ ಅನ್ನ ಅತ್ತಿಗೆ ನಾನು ತಮ್ಮ ಈಗ ಚಿಕ್ಕಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ ಮತ್ತು ವಿಡಿಯೋನೂ ತುಂಬ ಅಂದರೆ ಎಲ್ಲನೂ ಒಂದರದಾಗ ಶೇರ್ ಮಾಡಿಬಿಟ್ಟಿರ್ತೀನಿ ನಾನು ಒಂದೊಂದು ಒಕೇಶನ್ ಒಂದು ಬ್ಲಾಗ್ ಅದೆಷ್ಟರ ದೊಡ್ಡದಾಗಲಿ ಮಾಡಿರ್ತೀನಿ ಆದರೆ ಸಾಕಷ್ಟು ಸ್ನೇಹಿತರು ನನಗೆ ಸಜೆಷನ್ ಏನು ಮಾಡಿದ್ರು ಅಂದರೆ ಭಾಳ ಲೆಂದಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ಯಾರು ನೋಡೋಂಗಿಲ್ಲ ಅಷ್ಟೊತ್ತನ ಟೈಮ್ ಕೊಡೋದು ಹೌದು ನಿಮ್ಮದು ಬ್ಯುಸಿ ಇರ್ತೀರಿ ಅರ್ಧ ಅರ್ಧ ತಾಸುಗಟ್ಟಲೆ ನೋಡೋಕ್ಕಾಗಂಗಿಲ್ಲ ನನಗೂ ಅದು ಅನ್ನಿಸ್ತು ಮತ್ತು ಬೇಗ ಮುಗಿಲಂತ ಸ್ಕಿಪ್ ಮಾಡ್ತೀವಿ ಸ್ಕಿಪ್ ಮಾಡಿದ್ರೆ ನಿಮಗೂ ಏನು ಸರಿಯಾಗಿ ನಿಮ್ಗೆ ವ್ಯೂಸ್ ಸರಿಯಾಗಿ ಬರೋಂಗಿಲ್ಲ ಸ್ಕಿಪ್ ಮಾಡಿದರೆ ಏನು ಯೂಸ್ ಆಗೋಂಗಿಲ್ಲ ಹೀಗಾಗಿ ಶಾರ್ಟಾಗಿ 20 to 22 ಮಿನಿಟ್ಸ್ನಾಗ ಮುಗಿಸೋಂಗೆ ಮಾಡಿರಿ ವಿಡಿಯೋಸ್ ಅಂತ ಹೇಳ್ತಾ ಇದ್ದಾರೆ ನನಗೂ ಕರೆಕ್ಟ್ ಅನ್ನಿಸ್ತು ಹೀಗಾಗಿ ನಾನು ಒಂದೊಂದು ದಿನ ಲೆಂದಿ ಇದ್ದಿದ್ದ ವಿಡಿಯೋನ ಅರ್ಧ ಒಂದಿನ ಇನ್ನು ಅರ್ಧ ಒಂದಿನ ಈ ಥರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಸದಾಕಾಲ ಹೀಗೆ ಇರಲಿ ನನ್ನ ಜೊತೆಗಂತ ನಾನು ಕೇಳ್ಕೊಳ್ತೀನಿ ಹಾಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಬಂದ್ವಿ ನೋಡಿರಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ನಾವು ಯಾವಾಗ್ಲೂ ಹಿಂದಿನ ಬಾಗಿಲಿಗಿನ ಬಂದಿರ್ತೀವಿ ನೋಡಿರ್ಬೋದು ನೀವು ಯಾಕಪ್ಪ ಅಂತಂದರೆ ಇಲ್ಲಿ ಆರಾಮಾಗಿ ವೆಹಿಕಲ್ ಪಾರ್ಕ್ ಮಾಡ್ಬೋದು ಟರ್ನ್ ಮಾಡ್ಕೋಬೋದು ಸಾಕಷ್ಟು ಜಾಗ ಐತಿ ಇಲ್ಲೇ ಆದರೆ ಫ್ರಂಟ್ ಡೋರಿಗೆ ಜಾಗನ ಇಲ್ಲ ಬಂದರೆ ಏನಪ್ಪ ರಿವರ್ಸನ್ನ ಹೋಗಬೇಕು ರಿವರ್ಸ್ ಹೋಗೋಕ್ಕೂ ಅಷ್ಟೊಂದು ಕರೆಕ್ಟಾಗಿಲ್ಲ ಭಾಳ ಅಂದ್ರೆ ಭಾಳ ಹತ್ತಿ ಐತಿ ಫ್ರಂಟ್ ಡೋರಿಗೆ ಜಾಗ ಹೀಗಾಗಿ ನಾವು ಯಾವಾಗ್ಲೂ ಹಿತ್ತಲ ಬಾಗಿಲಿಗೆನ ಬಂದಿರ್ತೀವಿ ನೋಡಿರಿ ಈಗೂ ಅಷ್ಟೇನ ಚಿಕ್ಕಮ್ಮ ಅವ್ರು ಹಿಂದಿನ ಬಾಗಿಲಿಗೆನ ಬಂದೇವಿ ಬರ್ರಿ ನೋಡೋಣ ಏನು ಮಾಡಾಕತ್ತಾರ ಹೋಗೋಣ ಒಳಗಡೆ ಅದು ಗಾಡಿ ಟರ್ನ್ ಆಗೋದಿಲ್ಲ ರೀ ಮುಂದೆ ಅದಕ್ಕೆ ಧೋನಿ ಬದ್ಲಿ ಕೇಸ ಆದೈತಿ ಅದ ಅಂತೇನಿ ಕೊಡ್ರಿ ನೀವು ಕೊಡ್ರಿ ಇಲ್ಲಿ ಕೊಡ್ದೆ ಕೊಡ್ರಿ ನಾ ಈಗ ಬಂದನ ಹೌದಾ ನಾ ಇಲ್ಲೇ ಮಕ್ಕೊಂಡೇನಿ ಹಾ ಬಂದ್ ಫೋನ್ ಹಚ್ಚಾಳ ಬಟಾಣಿಗೆ ಹಾ
ನಾ ಅದ ಮತ್ತೇನಾ ಉಳ್ಳಿರ್ತಾರ ಏನಾಗಾರ ಒಂದು ಫೋನ್ ಮಾಡಕ್ ಹೋದ್ರಾತಂತ ನಾನ ಅಣ್ಣ ಗಾಡಿ ಹಚ್ಚತಾನ ಅವ್ರ ಯಾರೋ ಒಬ್ರು ಗಾಡಿ ತುಳಿಯತಾರಲ್ಲ ಏನ್ ಹಚ್ಚಿ ಬರ್ತಾನ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಬಂದ್ವಿ ಚಿಕ್ಕಮ್ಮರ ಮನೆಗೆ ಪಾಪ ನಗೋರ್ ಜೊತೆ ನಗ್ತಾಳ ನಮ್ಮ ಚಿಕ್ಕಮ್ಮ ಎಲ್ಲ ನೋವು ಮರೆತು ನಂದ ನೋವೊಳಗೆ ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋದೊಂದು ಉದ್ದೇಶ ಹಾಕಿದೆ ಯಾರು ನಗ್ತಾರೆ ಅವ್ರ ಜೊತೆ ನಗ್ತಿರ್ತಾಳೆ ಎಷ್ಟೊಂದು ನೋವು ಇದ್ರೂ ಅದನ್ನೆಲ್ಲನೂ ಒಳಗೆ ಇಟ್ಟು ನುಂಗ್ತಾಳೆ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಸಹನಾಶಕ್ತಿ ಐತಕಿ ಅದಳ ಅದಕ್ಕೆ ನಮ್ಮ ಚಿಕ್ಕಮ್ಮ ಭಾಳ ತಾಳ್ಮೆ ಕೂಡ ಅಷ್ಟೇ ಐತಿ ಯಾವಾಗ್ಲೂ ಗದರಿದ್ದನ್ನು ಕೇಳಿಲ್ಲ ಅಂತ ಹೇಳ್ಬೋದು ಭಾಳ ಶಾಂತ ಸ್ವಭಾವ ಅವರು ಹಾಗೆ ನೋಡಿರಿ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದಾರೆ ಎಲ್ಲರನ್ನೂ ಕೇಳ್ತಾ ಇದ್ರು ಮತ್ತು ನಡೀತಿತ್ತು ಮತ್ತೆ ತ್ರಾಸು ತೊಗೊಂಡು ಬಂದ್ರಿ ಇಲ್ಲಿ ಮಠ ಅಂತದ ಚಿಕ್ಕಮ್ಮ ಹೇಳ್ತಾ ಇದ್ಲು ಮತ್ತು ಪದ್ಮ ಕೂಡ ಬಂದಿದ್ಲು ನೋಡ್ತಾ ಇರ್ಬೋದು ಆವತ್ತಿನ ದಿವಸ ಅಂದರೆ ಸ್ಯಾಟರ್ಡೆ ಶಿಗಿ ಹುಣ್ಣಿಮೆ ಇತ್ತು ಶಿಗಿ ಹುಣ್ಣಿಮೆ ಚರಗ ಎಲ್ಲ ಚೆಲ್ತಾರವರು ಅವ್ರದ್ದು ಹೊಲ ಐತಿ ಪದ್ಮ ಅವ್ರದ್ದು ಸೊ ಎಲ್ಲನೂ ಖಾದ್ಯ ಮಾಡಿರ್ತಾಳೆ ಮಗನಿಗೆ ಇವರಿಗೆಲ್ಲ ಕೊಟ್ಟು ಹೋದ್ರತಂತ ಪಾಪಾಕಿ ಜಸ್ಟ್ ಬಂದಿದ್ಲು ನೋಡಿರಿ ನಾಳೆ ಹೋಗ್ತೀನಿವ ನಾನು ಊರಿಗೆ ಅಂತ ಹೇಳ್ತಾ ಇದ್ಲು ಇಷ್ಟೆಲ್ಲ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅಂತ ಹೇಳ್ಬೋದು ಹೇಳಿದೆ ನಿಮ್ಗೆ ಅವ್ರ ಅಣ್ಣರಿಗೆ ವಾಪಸ್ ಊರಿಗೆ ಹೋಗೋದಿತ್ತು ದೂರಿಂದ ಇರಲಿಲ್ಲ ಸ್ವಲ್ಪ ಅರ್ಜೆಂಟಾಗಿ ಬಂದ್ವಿ ಅಂತ ಹೇಳ್ಬೋದು ಚಹಾ ಮಾಡಿದ್ರು ಚಹಾ ಕುಡಿದು ಬಂದ್ವಿ ಟಿಫನ್ ಮಾಡ್ತೀನಿ ಅಂದ್ಲ ಚಿಕ್ಕಮ್ಮ ಇಲ್ಲವ ಜಸ್ಟ್ ಊಟ ಮಾಡಿ ಬಂದಿವಿ ಅಂತ ಹೇಳಿ ಬ್ಯಾಡ್ ಅಂದ್ವಿ ಚಹಾ ಕುಡ್ದವರು ಅಂದರೆ ನಾವು ಕೂಡ ಬಂದ್ವಿ ನೋಡಿರಿ ಮೊದಲಿಗೆ ಇವರ ಅಂದ್ರೆ ಪೂಜಾ ಅವ್ರ ಅಣ್ಣವ್ರು ಹೋಗ್ತಾರಲ್ಲ ಅವ್ರಿಗೆ ನಾವು ಡ್ರಾಪ್ ಮಾಡಬೇಕು ಮೊದಲಿಗೆ ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ ಅವರು ಊರಿಗೆ ಹೋಗ್ತಾರೆ ನೋಡಿರಿ ಸ್ನೇಹಿತರೆ ನೀವು ಬಿಟ್ಟ ನನ್ನ ಚಲೋ ಎರಡ್ ದಿನ ನಾನಾರ ಹೇಳ್ತಾರ ಹಂಗ ಆಗೋದ್ರಿ ಮತ್ತ ಅಂದ್ರು ಬಂದಾಗಾರ ಎರಡ್ ದಿನ ಇರ್ಬೇಕ್ರಿ ನಿಮಗ್ ಇಲ್ಲಂದ್ರು ಅಕ್ಕಿಗೆ ಆಸೆ ಇರ್ತಿತ್ತಿಲ್ರಿ ನೀವು ಬಿಟ್ರು ಅಕ್ಕಿಗಾರ ಆಸೆ ಇರ್ಬೇಕಲ್ಲ ಏನ್ ಹಗಲ್ ಬರಕ್ ಸನೇ ದಾರರ ಅಲ್ಲ ಮತ್ ಬಂದಾಗ ಎರಡ್ ದಿನ ಇರೋದ್ರಿಪ್ಪ ಅಕ್ಕಿ ಖುಷಿಗಾರ ಅಣ್ಣ ಅವರಿಗೆ ಹೊಸೂರು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ವಿ ನಾವು ಸೊ ಅವ್ರ ತಾಯಿಯವರು ಹೇಳ್ತಾ ಇದ್ರೆ ನಾವು ಹೋಗ್ಬಿಡ್ತಿದ್ವಿ ಉಳಿಸ್ಕೊಂಡ್ರಿ ಅಂತ ನಾ ಅದ ಹೇಳ್ತಾ ಇದ್ದೆ ಪೂಜಾನ್ ಸಲ್ವಾಗ್ರೆ ಎರಡು ದಿವಸ ಇರ್ಬೇಕು ಆಕೆಗೂ ಚಲೋ ಅನಿಸ್ತೈತಿ ಖುಷಿ ಅನಿಸ್ತೈತಿ ಹೋಗಿರಿ ಅಂತ ತಗೋರಿ ಏನಾಗಂಗಿಲ್ಲ ಹಗ್ಲೆಲ್ಲ ಬರೋಕ್ಕೆ ಸನಿ ದಾರಿರಲ್ಲ ಇದ್ದೋಗ್ರಿ ಒಂದು ಎರಡು ದಿವಸ ಅಂತ ಅದನ್ನ ಮಾತಾಡ್ತಾ ಬರ್ತಾ ಇದ್ವಿ ಮತ್ತು ಧಾರವಾಡಕ್ಕೆ ಬಂದ ನಂತರ ಮತ್ತೆ ಯಾವುದು ಬ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ ನಾನು ಶೇರ್ ಮಾಡ್ಕೊಳ್ಳಿಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ಸ್ಯಾಟರ್ಡೇ ದಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಸಂಡೇ ನೋಡಿರಿ ಸಂಡೇ ಆಫ್ಟರ್ನೂನ್ ಇದೆ ನಮ್ಮ ತನ ನೋಡಿರಿ ಈ ಥರ ಏನಾದರೂ ಒಂದು ಓಡ್ ನಿಂತ್ಕೊಂಡು ಸುತ್ತಾಕೊಂಡು ನಿಂತು ಬಿಟ್ಟಿರ್ತಾಳೆ ಸುಬ್ಬಕ್ಕ ಕೆಂಪವ್ವ ನೋಡಿರಿ ಕೆಂಪಿ ರೆಡಿಗಳ ಏನು ಮಾಡ್ಯಾಳ ಅಂದ್ರೆ ಆಕಿಗೆ ಲೆಗ್ ಪೀಸ್ ಅಂದ್ರೆ ಭಾಳ ಇಷ್ಟ ಸೊ ಇವತ್ತು ನಾವು ಚಿಕನ್ ಮಾಡೀವಿ ಆಕಿಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಸೊ ಸೊಸಿಗೆ ಎತ್ತಿ ಕೊಟ್ಟೀನಿ ಆಕಿ ತಿಂತಾಳೆ ಆಕಿಗೆ ಭಾಳ ಇಷ್ಟಪಟ್ಟು ತಿಂತಾಳೆ ಅದನ್ನು ಹಿಂಗಾಗಿ ಆಕಿಗೆ ಕೊಟ್ಟೀವಿ ಇವತ್ತು ನಾವು ಪೂಜಾ ಅವರು ಅವ್ರ ತಾಯಿಯವರಿಗೆ ಎಲ್ಲರಿಗೂ ಒಟ್ಟಾರೆಯಾಗಿ ಎಲ್ಲರಿಗೂ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀವಿ ಮಧ್ಯಾಹ್ನ ಊಟಕ್ಕೆ ವಿಶೇಷವಾಗಿ ಪೂಜಾ ಅವ್ರ ತಾಯಿಯವರದು ಬಂತಾರಲ್ಲ ಹಿಂಗಾಗಿ ಅದಕ್ಕೋಸ್ಕರ ನಮ್ಮ ಮನೆಯಿಂದ ಟ್ರೀಟ್ ಇರಲಿ ಅಂತ ಹೇಳಿಬಿಟ್ಟು
ಟಿಫನ್ಗೆ ಕರೆಯೋಣ ಅಂತಿತ್ತು. ಬೇಡ ಬಿಡು ಟಿಫನ್ ಬೇಡ, ಅಡುಗೆನೇ ಮಾಡಿಬಿಡೋಣ, ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡೋಣ ಅಂಥೇಳಿ ಇಲ್ಲೇ ಊಟಕ್ಕೆ ಹೇಳಿದ್ದೀವಿ. ನಾನು ಆ್ಯಕ್ಚುಲಿ ವೆಜ್ ಪ್ರಿಪೇರ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ತಂಗಿ ಇಲ್ಲ ಸ್ಪೆಷಲಾಗಿ ನಾನ್ ವೆಜೇ ಇರಲಿ ಅಂಥೇಳಿ ಚಿಕನ್ ತಂದಿದ್ಲು. ಹೀಗಾಗಿ ಇವತ್ತು ಚಿಕನ್ ಮಾಡಿವಿ ನೋಡ್ರಿ. ನಾವು ಎಲ್ಲರೂ ಊಟಕ್ಕೆ ಕುಂತಾರ, ಆದರೆ ಅವ್ವ ಮತ್ತು ದೊಡ್ಡವ ಏನಂದ್ರೆ ಚಿಕನ್ ತಿನ್ನಂಗಿಲ್ಲ. ಅವರಿಗೋಸ್ಕರ ಬಾಯ್ಲ್ಡ್ ಎಗ್ಗು ಮತ್ತು ಆಮ್ಲೆಟ್ ಹಾಕಿದ್ವಿ, ಬೇಳೆ ಸಾರು ಇತ್ತು. ಸೊ ಇಬ್ಬರು ಅಕ್ಕ ತಂಗಿಯವರು ತತ್ತಿ ಮೇಲೆ ಮುಗಿಸಾಕತ್ತಾರೆ ಊಟ. ನಾವು ಭರ್ಜರಿಯಾಗಿ ಚಿಕನ್ ಮಸಾಲ, ಬಗಾರ ರೈಸು, ಹಾಗೇನೇ ಮತ್ತೇನಪ್ಪ ಚಪಾತಿ ರೊಟ್ಟಿ ಎರಡೂ ಇತ್ತು. ರೊಟ್ಟಿ ದೊಡ್ಡಮ್ಮನ ಮಾಡಿದ್ಲಲ್ಲೇ ಅವ್ವರ ಮನೆಯೊಳಗೆ, ನಾವು ಚಪಾತಿನ ಮಾಡ್ಕೊಂಡಿದ್ವಿ. ಭಾಳ ಇಷ್ಟಪಟ್ಟು ಊಟ ಮಾಡಿದ್ರೆ ಅದ ಹೇಳ್ತಾ ಇದ್ರು, ಬರೋದಿಲ್ಲ ನಮ್ಮೂರಿಗೆ ನೀವು ಬರ್ರಿ ಒಂದ್ಸರಿ, ಅಲ್ಲಿನೂ ಒಂದ್ಸರಿ ಇದೇ ಥರ ಅಡುಗೆ ಮಾಡಿರಿ, ಮಸ್ತಾಗೈತಿ ಅಂಥೇಳಿ ಭಾಳ ಇಷ್ಟಪಟ್ಟು ಚೆನ್ನಾಗಿ ಊಟ ಮಾಡಿದರೆ ಖುಷಿ ಆಯ್ತು ಅಂತ ಹೇಳ್ಬೋದು. ಸೊ ನೋಡ್ರಿ ಎಲ್ಲರೂ ಸೇರಿ ಊಟ ಕುಂತೀವಿ. ನಾನು, ತಂಗಿ, ಕಾವೇರಿ, ಪೂಜಾ ಮತ್ತು ನನ್ನ ಮಗಳು ಚಿನ್ನು ನಂತರ ಊಟ ಮಾಡ್ತೀವಿ. ಯಾಕಂದರೆ ಪೂಜಾ ಚಿನ್ನು ಊಟ ಕೊಡ್ತಾ ಇದ್ರು, ನಾವು ಈ ಕಡೆ ಇದ್ವಿ, ನಾನು ವಿಡಿಯೋ ತೊಗೊಳ್ತಾ ಇದ್ದೆ. ಕಾವೇರಿ ಜಸ್ಟ್ ಜಳಕ ಮುಗಿಸ್ಕೊಂಡು ಬಂದ್ಲೆ, ಹೀಗಾಗಿ ನಾವು ನಂತರ ಊಟ ಮಾಡ್ಕೊಳ್ತೀವಿ ಸ್ನೇಹಿತರೆ. ಅಂದಹಾಗೆ ಬಿಜಾಪುರಕ್ಕೂ ಹೋಗೋ ಪ್ಲ್ಯಾನ್ ಐತಿ ನಮ್ಮದು ಕೂಡ. ವೆಕೇಷನ್ ಒಳಗೆ ಹೋಗಬೇಕು. ಪಾಪ ಭಾಳ ದಿವಸ ಆತವರು ಕರೀಲಿಕ್ಕತ್ತು. ನಮ್ಮ ಪೂಜಾ ಅಂತೂ ಬೇಜಾರ ಮಾಡ್ಕೊಂಬಿಟ್ಟಾಳ, ಬರೋದಿಲ್ಲ, ಎಲ್ಲ ಕಡೆ ಹೋಗ್ತೀರಿ ನಮ್ಮ ಊರಿಗೆ ಬರೋಲ್ರಿ ಅಂತ. ಒಂದು ದಿವಸ ಹೋಗಿ ಬರೋಣ ಅಂತ ಸ್ನೇಹಿತರೆ. ಮತ್ತು ಇಲ್ಲೇ ಮಾಮಾರಿಲ್ಲ, ಮಾಮಾರದು ಇವತ್ತೊಂದು ದಿವಸ ಮಧ್ಯಾಹ್ನ ಡ್ಯೂಟಿ ಐತಿ. ಸೊ ಅವರು ಡ್ಯೂಟಿಗೆ ಹೋದರು. ಮತ್ತು ಯಾರಪ್ಪ ಅಂದರೆ ಕಾಕ ಇಲ್ಲ, ಕಾಕ ರಾತ್ರಿನೇ ಬರ್ತಾರೆ ಒಮ್ಮೆ, ಅದಕ್ಕೋಸ್ಕರ ಬರ್ರಿ ಒಂದ್ಸರಿ ಮೆನು ತೋರಿಸ್ಬಿಡ್ತೀನಿ ನೋಡ್ರಿ. ಬಿಸಿ ರೊಟ್ಟಿನೂ ಅದಾವೆ ಕೆಳಗಡೆ, ಮೇಲೆ ಖಡಕ್ ರೊಟ್ಟಿನೂ ಅದಾವೆ, ಯಾರಿಗೇನು ಇಷ್ಟ ಅದನ್ನು ಊಟ ಮಾಡಬಹುದು. ಸೊ ನಾನ್ ವೆಜ್ ತಿನ್ನದೇ ಇರೋರಿಗೆ ಸಾರಿ ಕೇಳ್ತೀನಿ, ನಾನು ಭಾಳ ಶೇರ್ ಮಾಡೋಂಗಿಲ್ಲ, ಯಾವಾಗಾರ ಒಂದ್ಸರಿ ಮಾಡಿರ್ತೀನಿ. ಇದೊಂದು ಸ್ಪೆಷಲ್ ಬ್ಲಾಗ್ ಆಗಿತ್ತು, ಹೀಗಾಗಿ ಶೇರ್ ಮಾಡ್ಕೊಳ್ಬೇಕಾಯ್ತು, ಏನು ಅನ್ಕೊಳಕ್ಕೆ ಹೋಗಬೇಡ್ರಿ. ಇದು ನೋಡ್ರಿ ಚಿಕನ್ ಮಸಾಲ ಸಖತ್ತಾಗಿ ಬಂದಿತ್ತು ಸ್ನೇಹಿತರೆ, ಭಾಳ ರುಚಿಯಾಗಿ ಬಂದಿತ್ತು. ಅದರ ಜೊತೆಗೆ ಚಪಾತಿ ಇತ್ತು, ಹಾಗೆ ನಾ ಬಗಾರ ರೈಸ್ ಮಾಡಿದ್ದೆ, ಅದು ಕೂಡ ಮಸ್ತಾಗಿ ಬಂದಿತ್ತು ಸ್ನೇಹಿತರೆ, ಕಾಂಬಿನೇಷನ್ ಎಲ್ಲ ಸಖತ್ತಾಗಿತ್ತು. ಸೊ ನೋಡ್ತಾ ಇರ್ಬೋದು ಪೂಜಾ ಹೆಲ್ಪ್ ಮಾಡಕತ್ತಾಳೆ ಚಿನ್ನಗ ಊಟ ಬಡಿಸ್ಲಿಕ್ಕೆ. ನೋಡ್ರಿ ಹಾಟ್ ಬಾಕ್ಸ್ನಾಗ ಚಪಾತಿ ಐತಿ, ಹಾಗೆಯೇ ಬಗಾರ ರೈಸು. ಅವರಿಗೆ ನಾ ಹೇಳಿದ ಹಾಗೆ ಬಾಯ್ಲ್ಡ್ ಎಗ್ ಮಾಡಿದ್ವಿ ಮತ್ತು ಆಮ್ಲೆಟ್ ಮಾಡಿದ್ವಿ, ಬೇಳೆ ಸಾರೂ ಇತ್ತು. ಸೊ ರೈಸ್ ಅಂತೂ ಇದನ್ನ ಊಟ ಮಾಡ್ತಾರೆ, ಪರವಾಗಿಲ್ಲ. ಚಿಕನ್ ಸಾರು ಅಂದ್ಬಿಟ್ಟು ಎಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ, ನೋಡ್ತಾ ಇದ್ರಲ್ಲ. ಸೊ ಇದಾಗಿತ್ತು ನಮ್ಮ ಕಡೆಯಿಂದ ಅವರಿಗೆ ಸ್ಪೆಷಲ್ ಟ್ರೀಟ್. ಮತ್ತೆಲ್ಲರೂ ಭರ್ಜರಿ ಊಟ ಮುಗಿಸ್ಕೊಂಡು ಏನಪ್ಪ ಅಂತಂದರೆ ಮದ್ವೆದು ವಿಡಿಯೋ ನೋಡ್ಕೋತ ಕೂತ್ಬಿಟ್ವಿ. ಹೆಂಗೆ ಟೈಮ್ ಹೋತು ಅನ್ನೋದ ಗೊತ್ತಾಗಿಲ್ಲ ಸ್ನೇಹಿತರೆ. ಎಲ್ಲರೂ ಸೇರಿ ಮಸ್ತಾಗೆ ಮದ್ವೆ ವಿಡಿಯೋ ಒಂದ್ಸರಿ ನೋಡಿಬಿಟ್ವಿ. ನಮ್ಮ ತಮ್ಮರ ಮ್ಯಾರೇಜದ ವಿಡಿಯೋ ಸಖತ್ತಾಗಿ ಬಂದೈತಿ, ಅದ್ರಾಗೆ ಎಲ್ಲರೂ ಸೇರಿ ನೋಡೋದೊಂದು ಮಜಾನೇ ಇರ್ತೈತಿ. ಅವ್ರು ಏಟಿದ್ದಾರೆ, ಇವ್ರು ಏಟಿದ್ದಾರೆ, ಆ ಸೀರೆ ಹೆಂಗೆ, ಈ ಸೀರೆ ಹೆಂಗೆ, ಅಲ್ಲಿ ಹೆಂಗೆ ಕಾಣತ್ತೀವಿ, ಇಲ್ಲಿ ಹೆಂಗೆ ಕಾಣಾಗತ್ತೀವಿ. ಸೊ ಡಿಸ್ಕಷನ ಭಾರಿ ಇತ್ತು, ಕಾಮಿಡಿನ ಆಗಿತ್ತು ಒನ್ ಟೈಪ್, ಭಾಳ ಅಂದ್ರೆ ಭಾಳ ಮಜಾ ಬಂತು. ಅದನ್ನೆಲ್ಲ ನನಗೆ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ, ಯಾಕಂದರೆ ಎಲ್ಲರೂ ಆರಾಮಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ವಿ ಅಂತ ನಾನು ಹೇಳಬಹುದು ವಿಡಿಯೋ ನೋಡ್ತಾ. ಮತ್ತು ಅದ್ರ ಜೊತೆಗೆ ಎಲ್ಲನೂ ಕರ್ಟನ್ ಸರಿಸಿ ಒಂಥರ ಡಾರ್ಕ್ ಇದ್ರೊಳಗೆ ನೋಡ್ತಾ ಇದ್ವಿ, ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ. ಒಮ್ಮೆ ನಾನು ನೆಕ್ಸ್ಟ್ ಡೇ ಅಂದ್ರೆ ಮಂಡೆ ನೋಡ್ರಿ ಇದು. ಸೊ ಸೆಟರ್ಡೇದು ಆಫ್ ಇತ್ತು, ಹಾಗೆ ಸಂಡೇದು ವಿಡಿಯೋ ಇತ್ತು, ಇದು ಮಂಡೇದು ನೋಡ್ರಿ. ಒಮ್ಮೆ ನಿಮ್ಗೆ ಮಂಡೇನೇ ಸಿಗಾಕತ್ತೀನಿ ನಾನು, ಬರ್ರಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಮಂಡೇ, ತಂಗಿದು ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆತ ಮಂಡೇಯಿಂದ ಇವತ್ತಿಂದ. ಸೊ ತಂಗಿ, ಕಾವೇರಿ, ಮಾಮಾರು ಹೋಗ್ಯಾರ, ಮಾಮಾರದು ಮಾರ್ನಿಂಗ್ ಡ್ಯೂಟಿ ಈ ವಾರ. ಸೊ ಮಕ್ಕಳು ಸ್ಕೂಲಿಗೆ ಹೋದ್ರು, ಎಲ್ಲರೂ ಹೋದ್ರೆ ಮತ್ತು ತಂಗಿದ ಮಾರ್ನಿಂಗ್ ಡ್ಯೂಟಿ ಇದ್ದಾಗ ಸೊ ಮಾರ್ನಿಂಗ್ ಅಡುಗೆ ಮನೆಯೊಳಗೆ ಆಕಿನ ಮಾಡ್ತಿರ್ತಾಳೆ. ನಾನು ಅವಸರದೊಳಗೆ ಏನಂತ ಡಿಸ್ಟರ್ಬ್ ಮಾಡೋಕೆ ಹೋಗಂಗಿಲ್ಲ. ಸೊ ವಿಡಿಯೋನ ತೊಗೊಂಡಿರಂಗಿಲ್ಲ, ಅದಕ್ಕೋಸ್ಕರ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ರಿ ನೋಡೋಣ ಇವತ್ತು ಏನೆಲ್ಲ ಆಗ್ತಿತ್ತಂತ. ಇವತ್ತು ಏನಿಲ್ಲ, ಸಿಂಪಲ್ಲಾಗಿ ಅಡುಗೆದಂತೂ ಮುಗ್ದೈತಿ, ಅಡುಗೆ ಮನೇದೇನು ಕೆಲಸ ಇಲ್ಲ. ನಾನೊಂಚೂರು ನಾಷ್ಟ ಮಾಡ್ಕೋಬೇಕು, ಎಲ್ಲರದ್ದು ನಾಷ್ಟ ಆಗೈತಿ. ಅಂದ್ರೆ ಸಟರ್ಡೆಗೆ ಪಡ್ ಮಾಡಿದ್ವಿ, ಇವತ್ತು ದೋಸೆ ಕೈತಿ, ಎತ್ತಿಟ್ಟಿದೆ ಫ್ರಿಜ್ ಒಳಗೆ ಹಿಟ್ಟು ನೋಡಿದ್ರಿ ನೀವು. ನಾವು ಇವತ್ತು ಅದನ್ನು ದೋಸೆ ಮಾಡ್ಕೊಂಡಿದ್ದೀವಿ, ಆಲೂಗಡ್ಡೆ ಸಾಗು ಮಾಡಿ ದೋಸೆ ಮಾಡ್ಯಾಳ ತಂಗಿ. ಸೊ ನಾನು ಈಗ ಬಿಸಿ ದೋಸೆ ಹಾಕ್ಕೊಂಡು ತಿನ್ಬೇಕು, ಎಲ್ಲರದು ಮುಗ್ದೈತಿ, ಅವರೆಲ್ಲ ಮಾಡ್ಕೊಂಡು ಹೋದ್ರೆ
ಅದಷ್ಟು ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಅಡುಗೆ ಮನೆ ಕೆಲಸ ಮುಗಿದ್ಬಿಡ್ತೈತಿ. ಮತ್ತು ಮಷಿನ್ಗೆ ಬಟ್ಟೆ ಹಾಕಿದ್ದೈತಿ, ನೆನೆಸಿಟ್ಟೈತಿ. ಈಗ ಸದ್ಯೆ ಇನ್ನೊಂದು 2 ತಾಸು ಬಿಟ್ಟು ಮಷಿನನ್ನು ಆನ್ ಮಾಡ್ತೀನಿ. ಅಂದ್ರೆ ಬಟ್ಟೆ ಸ್ವಲ್ಪ ಸ್ವಚ್ಛ ಆಗ್ತಾವೆ ಅಂಥೇಳಿ, ನೆನೆಸಿ ಆನ್ ಮಾಡಿದರೆ ಬಟ್ಟೆ ಸ್ವಚ್ಛ ಆಗ್ತಾವೆ. ನೋಡ್ರಿ, ದೋಸೆ ಹಾಕೋತೀನಿ. ಬಿಸಿವ ಗ್ಯಾಸ್ ಆನ್ ಮಾಡ್ಕೊಂಡೇನಿ. ಸೊ ಬ್ಯಾಟರ್ ಇಲ್ಲ ಐತಿ, ದೋಸೆ ಬ್ಯಾಟರ್. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಓ ಆಲೂಗಡ್ಡೆ ಸಾಗು ನೋಡ್ರಿ. ಆಲೂಗಡ್ಡೆ ಸಾಗು ಚೆನ್ನಾಗಿ ಅನಿಸ್ತೈತಿ. ಅದ್ರಾಗ ನಮ್ಮ ತಂಗಿ ಭಾಳ ಚಲೋ ಮಾಡ್ತಾ ಇದ್ದಾನೆ, ಭಾಳ ಇಷ್ಟ ನಂಗೆ. ಸೊ ಇದರಲ್ಲಿ ರೈಸ್ ಐತಿ, ಇದಪ್ಪ ಸಾರು, ಚಿಕನ್ ಸಾರು. ನಿನ್ನೆ ಚಿಕನ್ ಮಾಡಿದ್ವಲ್ಲ, ಚಿಕನ್ ಸಾರು. ಇದು ಬೇಳೆ ಸಾರು, ಇದರಲ್ಲಿ ದೋಸೆ ಐತಿ, ಇದರಲ್ಲಿ ರೈಸ್ ಐತಿ, ನಿನ್ನೆ ರೈಸ್ ಇದು. ಸೊ ಅಡುಗೆದೇನಿಲ್ಲ, ಎಲ್ಲ ಅಡುಗೆ ಐತಿ. ಈಗ ಬಿಸಿ ಬಿಸಿ ದೋಸೆ ಹಾಕ್ಕೊಳ್ಳೋಣ. ಚಾನು ಕುಡ್ದಿಲ್ಲ ಇನ್ನು, ನಾನು ಬಿಸಿನೀರು ಕುಡ್ದೆ ಎದ್ದು. ಮತ್ತೆ ದಪ್ಪ ಹಾಕೋತೀನಿ ದೋಸೆ, ನನ್ಗೆ ದಪ್ಪ ಇಷ್ಟ, ಸೆಟ್ ದೋಸೆ ಟೈಪ್. ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ, ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎರಡು ಕಡೆ ಆದ್ರೆ ಚಲೋ ಆಗ್ತೈತಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನೋಡ್ರಿ, ಸಾಗು ಹಾಕಿಟ್ಟೆ, ಅಲ್ಲಿ ಸಾಗು ಇದೆ ನನ್ನ ಪ್ಲೇಟು. ಇದಕ್ಕೆ ದೋಸೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಹಾಕ ಸರಿ ಸ್ನೇಹಿತರೆ, ಟಿಫನ್ ಮಾಡಿಕೊಂಡು ನಂತರ ನಿಮ್ಗೆ ಸಿಗ್ತೀನಿ. ಸ್ನೇಹಿತರೆ, ದೋಸೆ ಅಂತೂ ಮಾಡಿದೆ ತಿನ್ಬೇಕಂಥೇಳಿ, 2 ದೋಸೆ ಮಾಡಿಕೊಂಡೆ ನೋಡಿದ್ರಿ ನೀವು. ಆದ್ರೆ ನಮ್ಮ ತನು ಮತ್ತು ಪ್ರತೀಕ್ಷಾ ನಾಷ್ಟ ತೊಗೊಂಬಂದ್ರ ಮನೆಗಿಂತರೆ. ಏನು ತೊಗೊಂಬಂದ್ರಿ? ವಡಿ, ಜೋಳದ ವಡಿ ತೊಗೊಂಬಂದಾರ ಅವ್ವ ಕೊಟ್ಕಳು. ಇನ್ನೊಂಚೂರು ಲಗು ಬಂದಿದ್ರಂದ್ರೆ ದೋಸಾನ ಮಾಡ್ತಿದ್ದಿಲ್ಲ ನೋಡ್ರಿ, ವಡಿ ಕೊಟ್ಕಶ. ಜೋಳದ ವಡಿ ಮಾಡ್ಯಾರ ಪೂಜಾ ಅವ್ರ ಮಮ್ಮಿ ಅದು ಬಂದಾರಲ್ಲ, ಸೊ ಸ್ಪೆಷಲಾಗಿ ಮಾಡ್ಯಾಳ ಅವ್ವ. ಬಿಸಿ ಇದಾವೆ ಇನ್ನು, ನಮ್ಮ ಕಡೆ ಭಾಳ ಫೇಮಸ್ ಇವು ಮತ್ತು ಭಾಳ ಇಷ್ಟ ನಮಗೆಲ್ಲರಿಗೆ ವಡಿ.
ಎಷ್ಟು ಕೊಟ್ಟರು ಬೇಜಾರಿಲ್ಲ, ಅಷ್ಟಿಷ್ಟ. ಮತ್ತು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಸರು. ಸೊ ಮೊಸರು ವಡಿ ತಿನ್ನೋಣ ಅಂತ ಈಗ ಒಂದು ಹಂಗೆ ತಿನ್ನೋಣ. ಸೊಪ್ಪು ದೋಸೆ ತಿನ್ಕೊಂಡ್ಬಿಡ್ತೀನಿ ಆರ್ತವ್. ಮೊದಲ ಹಾಯ್ ಫ್ರೆಂಡ್ಸ್ ಅನ್ಬೇಕ, ಆಮೇಲೆ ತೋರಿಸ್ಬೇಕ ಕೈ. ಆರಾಮದಿರಿ? ನಾ ಆರಾಮದೇನ್ರಿ. ಕಟಿಂಗ್ ಮಾಡಿಸ್ಕೊಂಡೆ ನೋಡ್ರಿ, ಹೊಸ ಅಂಗಿ ಹಾಕೊಂಡೇನಿ. ಸ್ಕೂಲಿಗೆ ಹೊಂಟೇನಿ? ಹೊಂಟಿಲ್ಲ ಸ್ಕೂಲಿಗೆ. ಹ್ಮ್, ಸ್ಕೂಲಿಗೆ ಹೊಂಟೇನಿ. ಮತ್ತೆ ಬುಕ್ ತೋರಿಸಿ, ತೋರ್ಸ ನನ್ ಬುಕ್ ನೋಡ್ರಿ. ಹೇಳ್ರಿ ಮಾಡ ಹಾಯ್. ಆಮೇಗ ಮತ್ತೆ ಈಗ ಹಾಯ್ ಮಾಡ. ನಮ್ ಪ್ರತೀಕ್ಷಾ ಇವತ್ತು ಊರಿಗೆ ಹೋಗ್ತಾಳು, ಹೌದಲ್ಲ ಪ್ರತೀಕ್ಷಾ? ಈರಂದ್ರೆ ಇನ್ನೊಂದೆರಡು ದಿನ ಇರುವಲ್ರಿವ. ಸ್ಕೂಲ್ ಐತ್ರಿ, ಬ್ಯಾಡ್ರಿ, ರಜಾ ಬಿಟ್ಟ ಬರ್ತೀನ್ರಿ ಅಂತಾಳ. ಒಮ್ಮೆ ಒಮ್ಮೆ ನೀವು ಬರ್ರಿ ನಮ್ಮ ಊರಿಗೆ ಅಂತಾಳ. ನಮ್ಮ ತನು ಈಗ ಹೊಕ್ಕಾಳ ಇವತ್ತು ಬಿಜಾಪುರಕ್ಕೆ ಹೋಕಿ ಒಬ್ಬಕ್ಕೆ. ಹಾ, ಮತ್ತೆ ಯಾರ ಜೊತೆ ಹೋಗ್ತಿ? ಅಕ್ಕ ಜೊತೆ ಹೋಗ್ತಿ, ಅದನ್ನ ಹೇಳತ್ತೀನಿ.